ಗೈಸ್ ಇನ್ನೊಂದು ಕ್ವಶನ್ ಇದೆ ನನ್ನ ಹತ್ರ ಸೂಪರ್ ಪ್ರಾಫಿಟ್ ಮೆಥಡ್ ಇದೆ ಶ್ರೀ ರಾಮರಾವ್ ಹ್ಯಾಸ್ ಇನ್ವೆಸ್ಟೆಡ್ ಎ ಸಮ್ ಆಫ್ 3 lakh rupees ಎಷ್ಟು ಬಂಡವಾಳ ಹಾಕಿದಾರಂತೆ ನೋಡಿ 3 lakh ಬಂಡವಾಳ ಹಾಕಿರೋದು ಅವನೇ ಕೊಟ್ಬಿಟ್ರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನೇ ಕೊಟ್ಬಿಟ್ಟಿದ್ದಾನೆ ಓದ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು ಅವನ್ ಎಷ್ಟು ಬಂಡವಾಳ ಹಾಕಿದಾನೆ ಅಂತ ಕೊಟ್ಟಿರ್ಲಿಲ್ಲ ಅದಕ್ಕೆ ನಾವೆಲ್ಲ ಅಸೆಸ್ಮೆಂಟ್ ತಗೊಂಡು ಲಯಬಿಲಿಟೀಸ್ ಮೈನಸ್ ಮಾಡಿ ಅದರಲ್ಲಿ ಹಾಫ್ ಆಫ್ ದಿ ಇಯರ್ ಕರೆಂಟ್ ಇಯರ್ ಪ್ರಾಫಿಟ್ ನ ಮೈನಸ್ ಮಾಡಿದ್ವಿ ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಅವನೇ ಕೊಟ್ಟಿದ್ದಾನೆ ಏನಂತ ಸಮ್ ಇನ್ವೆಸ್ಟೆಡ್ ಎಷ್ಟು 3 lakh ಅಂತ ಹೇಳ್ಬಿಟ್ಟಿದ್ದಾನೆ ಕರೆಕ್ಟಾ ಸೋ ಹಾಗಾದ್ರೆ ಸಮ್ ಇನ್ವೆಸ್ಟೆಡ್ ಇಸ್ 3 lakh ಇನ್ ಹಿಸ್ ಓನ್ ಬಿಸ್ನೆಸ್ ವಿಚ್ ಈಸ್ ವೆರಿ ಪ್ರಾಫಿಟಬಲ್ ಒನ್ ದಿ ಆನ್ಯುಯಲ್ ಪ್ರಾಫಿಟ್ಸ್ ಅರ್ನ್ ಫ್ರಮ್ ಹಿಸ್ ಬಿಸ್ನೆಸ್ ಇಸ್ 60,000 which included a sum of 10,000 received as a compensation for acquisition of a part of his business premises andre 60,000 rupay enagidiyante profit bandidiyante adralli 10,000 rupay enagidiyante yavada ondu income bandide adralli include maadibittidane include maadbardagittu adakke aa 60,000 dalli 10,000 rupay nirmana minus ma the money could have been invested in deposits for a period of 5 years at 10% interest and himself could earn 7200 per annum in an alternative employment nodi alternative employment cost of capital remuneration ant helidre aa 7 adella kuda en madbeku minus madbekagutte considering 2% fair compensation for the risk calculate goodwill business capitalization super profit at a normal rate of return of 12% anta helidre correct ah ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆನ್ಯುವಲ್ ಪ್ರಾಫಿಟ್ ಎಷ್ಟು ಅಂತ ತಗೋಣ ಆನ್ಯುವಲ್ ಪ್ರಾಫಿಟ್ ಎಷ್ಟಪ್ಪ ಕೊಟ್ಟಿದ್ದಾನೆ 70,000 ಅಂತ ಕೊಟ್ಟಿದ್ದಾನೆ ಕರೆಕ್ಟಾ ಇದರಲ್ಲಿ ಕಾಂಪೆನ್ಸೇಷನ್ ರಿಸೀವ್ಡ್ ಆಗಿರೋದು ಎಷ್ಟಂತೆ 60,000 ರೂಪಾಯಿ ಇನ್ಕ್ಲೂಡ್ ಆಗಿದೆ ಅಂತ 60,000 70,000 ಆನ್ಯುವಲ್ ಪ್ರಾಫಿಟ್ 60,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತು 50,000 ಇದರಲ್ಲಿ ಏನಂತ ಹೇಳ್ತಾ ಇದ್ದಾನೆ ರೆಮ್ಯುನರೇಷನ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಆದ್ರೂ ಇಟ್ಕೊಳ್ಳಿ ಎಷ್ಟದು 7,200 rupees ಅಲ್ಲಿಗೆ ಎಷ್ಟು ಬರುತ್ತೆ 42,800 ಇಸ್ ದ ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಎಷ್ಟು ಬಂತು 42,800 ಬಂತು ಈಗ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಟಿದ್ದಾನೆ ಎಷ್ಟಂತೆ 3 lakh rupees ಅಂತೆ 3 lakh rupees ಬಂಡವಾಳ ಹಾಕಿದ್ರೆ ಅವನಿಗೆ ಪ್ರತಿ ವರ್ಷ ಎಷ್ಟು ಪ್ರಾಫಿಟ್ ಬರುತ್ತಂತೆ 12% ಪ್ರಾಫಿಟ್ ಬರುತ್ತಂತೆ ಎಷ್ಟು ಬರುತ್ತೆ ಹಾಗಾದ್ರೆ 36,000 ಪ್ರಾಫಿಟ್ ಬರುತ್ತೆ ಆದ್ರೆ ನಾವು ಪ್ರಾಫಿಟ್ ನಾವು ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಬಂದಿದೆ 42,800 rupees ಬಂದಿದೆ ಹಾಗಾದ್ರೆ 36,000 ಮೈನಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಎಷ್ಟು ಬರುತ್ತೆ ಕರೆಕ್ಟಾ ಈಗ ಗುಡ್ ವಿಲ್ ಮಾಡಬೇಕು ಅಂದ್ರೆ 6,800 ಇಂಟು ಹೌ ಮೆನಿ ಇಯರ್ಸ್ ಆಫ್ ಪರ್ಚೇಸ್ ಅಂತ ಹೇಳಿದಾನೆ ಗುಡ್ ವಿಲ್ ನ ಏನು ಕೊಟ್ಟಿಲ್ವಾ ಏನು ಕೊಟ್ಟಿಲ್ಲ ಅಂದ್ರೆ ಒನ್ ಟೈಮ್ ಅಂತ ಅನ್ಕೊಳ್ಳಿ 6,800 ಇಟ್ಸೆಲ್ಫ್ ಇಸ್ ದ ಗುಡ್ ವಿಲ್ ಓಕೆನಾ ಅರ್ಥ ಆಯ್ತಾ ಬರ್ಕೊಳ್ಳಿ ಇದಿಷ್ಟೇ